ಒಂದು ಮಾರ್ಗ ಆಗಿಬಿಟ್ಟಿದೆ ಈಗಾಗಲೇ ಭಾರತ ದೇಶದಲ್ಲಿ ಪೆಟ್ರೋಲ್ ದುಬಾರಿ ಆಗಿದೆ ಡೀಸೆಲ್ ದುಬಾರಿ ಆಗಿದೆ ಗ್ಯಾಸ್ ದುಬಾರಿ ಆಗಿದೆ ಅಗತ್ಯ ವಸ್ತುಗಳ ಬೆಲೆ ಎಲ್ಲ ಕೂಡ ದುಪ್ಪಟ್ಟಾಗಿದೆ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿ ಸರಿ ಮಾಡುವ ದಿಕ್ಕಿನಲ್ಲಿ ಸರ್ಕಾರಗಳ ವೈಫಲ್ಯ ಮುಚ್ಚಿಟ್ಕೊಳ್ಳೋದಕ್ಕೆ ಪ್ರತಿಭಟನೆಗಾರರನ್ನು ಬಂಧನ ಮಾಡಿ ತಗೊಂಡು ಹೋಗ್ತಕ್ಕಂಥದ್ದೇ ಸರ್ಕಾರದ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ಆದರೆ ಇದು ತುಂಬ ನಾಚಿಕೆಗೇಡಿನ ನಡವಳಿಕೆಗಳು ಸರ್ಕಾರ ಮಾಡ್ತಕ್ಕಂಥ ರೀತಿ ನೀತಿಗಳು ಇದನ್ನು ನಾವು ಖಂಡಿಸ್ತೇವೆ ಮತ್ತು ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಏನು ಈ ಬೆಲೆ ಏನು ಗಗನಕ್ಕೆ ಏರ್ತಾ ಇದೆ ಈ ಚಳುವಳಿಯ ಒಂದು ಒತ್ತಡಕ್ಕೋಸ್ಕರ ಪೆಟ್ರೋಲ್ ಬೆಲೆ ಇಳಿತಾ ಇದೆ ಅಂತ ಹೇಳಿ ಈಗ ಪ್ರಾರಂಭ ಮಾಡಿರ್ತಕ್ಕಂಥ ಸರ್ಕಾರ ಇದನ್ನು ಬ್ಯಾಲೆನ್ಸಿಯೂ ಆಗಿ ಸರಿಯಾದ ಪ್ರಮಾಣದಲ್ಲಿ ತಗೊಂಡೋಗ್ಲಿಕ್ಕೆ ಸರ್ಕಾರ ಟೋಟಲಿ ಫೇಲ್ಯೂರ್ ಆಗಿದೆ ಆ ಕಾರಣಕ್ಕೆ ಜನರು ಇದನ್ನು ಪ್ರತಿಭಟನೆ ಮಾಡಲೇಬೇಕು ಯಾಕೆಂದರೆ ಜನಸಾಮಾನ್ಯರ ಮೇಲೆ ಬೀಳ್ತಕ್ಕಂಥ ಇದು ಬಹಳ ದೊಡ್ಡ ಪೆಟ್ಟಾಗಿದೆ ಆ ಕಾರಣಕ್ಕೆ ಇದನ್ನು ಸರ್ಕಾರದ ರೀತಿ ನೀತಿಯನ್ನು ಖಂಡನೆ ಮಾಡ್ತೇವೆ ಮತ್ತು ಇದನ್ನು ಪ್ರತಿಭಟಿಸ್ತೇವೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಅನೇಕ ಕಡೆ ಇಂಥದ್ದೇ ಚಳುವಳಿಗಳು ನಡೀತಾ ಇರುವಾಗ ಬಂಧನವನ್ನು ಮಾಡ್ತಾ ಇದ್ದಾರೆ ನಮ್ಮ ಈ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ನಮ್ಮದು ಧಿಕ್ಕಾರ ಇದೆ ಮಾನ್ಯ ಯಡಿಯೂರಪ್ಪನವರು ಈ ಥರದ ಧೋರಣೆಯನ್ನು ಮುಂದುವರಿಸ್ತಕ್ಕಂಥದ್ದು ಸರಿಯಲ್ಲ ಇದಕ್ಕೆ ನಮ್ಮ ಧಿಕ್ಕಾರ ಇದೆ ನರೇಂದ್ರ ಮೋದಿಯವರ ಸರ್ಕಾರದ ಈ ರೀತಿಯನ್ನು ನಾವು ಖಂಡಿಸ್ತೇವೆ ನಮ್ಮದು ಧಿಕ್ಕಾರ ಇದೆ ಭಾರತ ಸರ್ಕಾರದ ಬೆಲೆ ಏರಿಕೆ ನೀತಿಗೆ ಭಾರತ ಸರ್ಕಾರ